ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ಬಿ ಜೆ ಭೀಷ್ಮ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿ ಅವರಿಗೆ ಕೊಡಲಾಗಿದೆ ರಾಮ ಮಂದಿರ ಲೋಕಾರ್ಪಣೆಯ ಬೆನ್ನಲ್ಲೇ ಅಡ್ವಾಣಿಗೆ ಅತ್ಯುನ್ನತ ಗೌರವ ಅಯೋಧ್ಯೆ ರಥಯಾತ್ರೆಯ ರುವಾರಿ ಎಲ್ ಕೆ ಅಡ್ವಾಣಿಗೆ ಭಾರತ ರತ್ನ ಪ್ರಶಸ್ತಿ ದೇಶದ ಉದ್ದಗಲಕ್ಕೂ ಕೂಡ ತೊಂಬತ್ತೆರಡರಲ್ಲಿ ರಥಯಾತ್ರೆಯನ್ನು ಮಾಡಿದರು ಅಡ್ವಾಣಿ ಅವರು ರಾಮ ಜನ್ಮಭೂಮಿ ಹೋರಾಟದ ಮುಂಚೂಣಿಯಲ್ಲಿದ್ದ ನಾಯಕ ರಥಯಾತ್ರೆ ರಾಮ ಜನ್ಮಭೂಮಿ ಹೋರಾಟದ ಮೈಲುಗಲ್ಲಾಗಿತ್ತು ಅದರ ರೂವಾರಿಯಾಗಿದ್ದವರು ಎಲ್ ಕೆ ಅಡ್ವಾಣಿ ದೇಶಾದ್ಯಂತ ಹೋರಾಟದ ಕಿಚ್ಚು ರೂಪಿಸಿದ್ರು ರೂಪಿಸಿತ್ತು ಈ ರಥಯಾತ್ರೆ ಮಂದಿರ್ ವಹಿ ಹಿಂಗೆ ಅಡ್ವಾಣಿ ಘೋಷಣೆಯನ್ನ ಮಾಡಿದ್ರು ಮಂದಿರವಲ್ಲೇ ಕಟ್ಟುವೆವೋ ಅಂತ ಅಂದ್ಬಿಟ್ಟು ಈ ಬಗ್ಗೆ ಮಾತನಾಡೋದಕ್ಕೆ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವ್ರ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಅರವಿಂದ್ ಮಾತಾಡ್ತಾ ಇದ್ದೀನಿ ಅರವಿಂದ್ ಸರ್ ಹಿರಿಯ ನಾಯಕ ಬಿಜೆಪಿಯ ಭೀಷ್ಮ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಘೋಷಣೆಯಾಗಿದೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಇಡೀ ಭಾರತದ ಜನ ಒಂದು ಅಹ್ ಸಂತೋಷ ಪಡತಕ್ಕಂತ ವಿಚಾರ ಯಾಕಂದ್ರೆ ಅದ್ವಾನಿಯವರು ರಾಮ ಮಂದಿರದ ವಿಚಾರ ಇಡೀ ದೇಶದ ವ್ಯಾಪ್ತಿಯಾಗಿ ಇಡೀ ದೇಶದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ಬೇಕು ಕಟ್ಟುವೆವು ರಾಮ ಮಂದಿರ ಅಂತ ಹೇಳಿ ಘೋಷಣೆ ಕೂಗಿ ಹೊರಟರು ಆ ಸಂದರ್ಭದಲ್ಲಿ ನನ್ ಪುಣ್ಯ ನಾನು ಕರ್ನಾಟಕದ ಅವರ ರಾಮ ಮಂದಿರದ ಯಾತ್ರೆಗೆ ಪೂರ್ತಿ ರಕ್ಷಕನಾಗಿ ಅವ್ರ ಜೊತೆ ಆ ವ್ಯಾನ ಎಲ್ಲೆಲ್ಲಿ ಹೋಗುತ್ತೋ ನಾನು ಆ ರಕ್ಷಕನಾಗಿ ಅವ್ರ ಜೊತೆ ಕೆಲಸ ಮಾಡಿದೀನಿ ಪುಣ್ಯ ನನ್ಗೂ ಅವರ ಸೇವೆ ಮಾಡುವಂತ ಪುಣ್ಯ ಸಿಕ್ಕಿದೆ ಅಂತ ಒಬ್ಬ ಮಹಾನ್ ವ್ಯಕ್ತಿ ದೇಶದ ಉಪ ಪ್ರಧಾನಿಯಾಗಿ ಹೋಮ್ ಮಿನಿಸ್ಟರ್ ಆಗಿ ಸಮರ್ಥವಾಗಿ ಉಕ್ಕಿನ ಮನುಷ್ಯ ಅಂತ ಹೇಳ್ತಾರೆ ಉಕ್ಕಿನ ಮನುಷ್ಯನ ರೀತಿ ಸಮರ್ಥವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡದಂತವ್ರು ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಮ್ಮ ಪಾರ್ಟಿಗೆ ನಮ್ಮ ಕ ಬಿಜೆಪಿ ಪಾರ್ಟಿಗೆ ಅವರ ಸೇವೆಯೂ ಕೂಡ ಅಪಾರ ದೇಶಕ್ಕೂ ಸೇವೆಯನ್ನು ಅಪಾರ ಮಾಡಿದ್ದಾರೆ ಒಬ್ಬ ರಾಮ ಭಕ್ತನಿಗೆ ಸಿಕ್ಕಂತ ಒಂದು ಅತ್ಯುನ್ನತ ಗೌರವ ಅಂತ ನಾನು ಇದನ್ನ ರಾಮ ಮಂದಿರ ಪ್ರತಿಷ್ಠಾಪನೆಯ ಬೆನ್ನಲ್ಲೇ ಅವರಿಗೆ ಪ್ರಶಸ್ತಿ ದಕ್ಕಿರ್ತಕ್ಕಂಥದ್ದು ಅದು ಸೂಕ್ತ ಸಮಯ ಸೂಕ್ತ ವ್ಯಕ್ತಿ ಅಂತನ ಸರ್ ತಮ್ಮ ಅಭಿಪ್ರಾಯ ಹೌದು ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಈ ಹೋರಾಟದ ಪೂರ್ತಿ ಅವ್ರದೇ ಇವತ್ತೇನಾದ್ರೂ ರಾಮ ಮಂದಿರ ನಿರ್ಮಾಣ ಆಗಿದ್ದೆ ಅದಕ್ಕೆ ಪೂರ್ತಿ ಕ್ರೆಡಿಟ್ ಅದ್ವಾನಿಯವ್ರಿಗೆ ಸಲ್ಬೇಕಾಗುತ್ತೆ ಯಾಕಂದ್ರೆ ಪ್ರತಿಯೊಂದು ರಾಮ ಮಂದಿರದ ಹೋರಾಟದಲ್ಲಿ ಅವರೇ ಮುಂಚೂಣಿಯಲ್ಲಿದ್ದಂತವ್ರು ಅವ್ರು ಇಡೀ ದೇಶ ಅಹ್ ಸುತ್ತಿದ್ದಾರೆ ರಾಮ ಮಂದಿರಕ್ಕೋಸ್ಕರ ಇಡೀ ದೇಶ ಸುಮಾರು ನಾಲ್ಕೈದು ತಿಂಗಳು ದೇಶವನ್ನ ಸುತ್ತಿದ್ದಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದ ಪ್ರತಿ ರಾಜ್ಯಕ್ಕೂ ಹೋಗಿದ್ದಾರೆ ಒಂದು ಅಲೆಯನ್ನ ನಿರ್ಮಾಣ ಮಾಡಿದ್ದಾರೆ ರಾಮನ ಅಲೆಯನ್ನ ನಿರ್ಮಾಣ ಮಾಡಿದ್ದಾರೆ ರಾಮನ ಒಂದ್ ರೀತಿ ಸೇವಕರಾಗಿ ರಾಮ ಸೇವಕರಾಗಿ ಅವರು ಕೆಲಸ ಮಾಡಿದ್ದಾರೆ ನಿಜಕ್ಕೂ ಅವ್ರಿಗೆ ಕೇಂದ್ರ ಸರ್ಕಾರ ಅದನ್ನ ಗುರುತು ಮಾಡಿ ಕೊಟ್ಟಿರೋದ್ಕೆ ನರೇಂದ್ರ ಮೋದಿ ಅವರಿಗೆ ಇಡೀ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನ ವಿರೋಧ ಪಕ್ಷದ ನಾಯಕನಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ರಾಮ ಮಂದಿರದ ಜೊತೆ ಜೊತೆಗೆ ಸರ್ ದೇಶಾದ್ಯಂತ ಬಿಜೆಪಿಯನ್ನ ಬಲಪಡಿಸುವುದು ಬಿಜೆಪಿಯನ್ನ ಸಂಘಟನೆ ಮಾಡೋದು ಸಂಸತ್ ನಲ್ಲಿ ಇಬ್ಬರಿದ್ದದ್ದು ಈಗ ಮುನ್ನೂರು ಚಿಲ್ರಿಗೆ ಹೋಗೋದಕ್ಕೆ ಇದೆಲ್ಲದಕ್ಕೂ ಅಡಿಪಾಯ ಹಾಕದವರು ವಾಜಪೇಯಿ ಮತ್ತು ಅಡ್ವಾಣಿ ಅವರು ಒಪ್ತೀರ ಈ ಮಾತು ಪ್ರಶ್ನೆ ಇಲ್ಲ ವಾಜಪೇಯಿ ಅವರು ನಮ್ಮ ಫೇಸ್ ಅಂದ್ರೆ ಒಂದು ಅವರು ನಮ್ಮ ವರ್ಚಸ್ ಅವ್ರದ್ದು ವಾಜಪೇಯಿ ಅವರದು ಒಂದು ವರ್ಚಸ್ಸು ಒಂದು ಅವರದೇ ಆದಂತ ಗಾಂಭೀರ್ಯ ಗತ್ತು ಇದೆಲ್ಲ ಇತ್ತು ಆದ್ರೆ ಪಾರ್ಟಿಯ ಸಂಘಟನೆ ಏನಿದೆ ಕೆಳಮಟ್ಟದ ಸಂಘಟನೆ ಕಾರ್ಯಕರ್ತರ ಸಂಘಟನೆ ಇವೆಲ್ಲವನ್ನ ಮಾಡ್ತಾ ಇದ್ದಂತದ್ದು ಅದ್ವಾನಿಯವರೇ ಪೂರ್ತಿ ಸಂಘಟನೆ ವಿಚಾರ ಬಂದ್ರೆ ಅದ್ವಾನಿಯವರು ಅವತ್ತು ಸುಮಾರು ಒಂದು ಐವತ್ತರವತ್ತು ವರ್ಷಗಳ ಕಾಲ ಪಾರ್ಟಿಯನ್ನ ಕೆಳಮಟ್ಟದಿಂದನು ಕೂಡ ಒಂದ ಇಬ್ರು ಎಂ ಪಿ ಇದ್ದಾಗಿಂದ ಹಿಡಿದು ದೇಶದಲ್ಲಿ ನಮ್ಮ ಸರ್ಕಾರ ವಾಜಪೇಯಿ ಸರ್ಕಾರ ಬರೋವರೆಗು ಕೂಡ ಇಂತ ಒಂದು ಅಭೂತಪೂರ್ವವಾದಂತ ಸೇವೆಯನ್ನು ಕೂಡ ಬಿಜೆಪಿಗೆ ಅವರು ನೀಡಿದ್ದಾರೆ ದೇಶಕ್ಕೆ ಕೊಡುಗೆ ಅನ್ನೋದೇ ಮಾನದಂಡ ಪಕ್ಷಕ್ಕೆ ಕೊಡುಗೆ ಅನ್ನೋದಲ್ಲ ಸೊ ಆ ರೀತಿ ಯಾರೇ ಇದ್ರು ಕೂಡ ಪ್ರಣಬ್ ಮುಖರ್ಜಿ ಅವ್ರಿಗೂ ಕೂಡ ಮೋದಿ ಸರ್ಕಾರ ಭಾರತ ರತ್ನ ಘೋಷಣೆ ಮಾಡಿತ್ತು ಸೊ ದೇಶದ ಕೊಡುಗೆ ದೇಶಕ್ಕೆ ಕೊಟ್ಟ ಕೊಡುಗೆಯೇ ಮಾನದಂಡ ಅಂತೀರ ಹೌದೌದು ಇದೆಲ್ಲ ನೀವು ಪಾರ್ಟಿದು ನಾವು ನಮ್ಮ ಪ್ರೀತಿಯಿಂದ ನಾವು ಪಾರ್ಟಿ ಬಗ್ಗೆ ನಾವು ಮಾತಾಡ್ತೀರ ಆದ್ರೆ ಅವ್ರು ದೇಶಕ್ಕೆ ಕೊಟ್ಟಂತ ಕೊಡುಗೆನೆ ಅಪಾರ ಅದನ್ನ ಆ ವಿಚಾರದಲ್ಲಿ ಅವರು ಆ ಮಂತ್ರಿಯಾಗಿ ದೇಶಕ್ಕೆ ಗೃಹ ಸಚಿವರಾಗಿ ಉಪಮುಖ್ಯಮಂತ್ ಉಪ ಪ್ರಧಾನಿಗಳಾಗಿ ಅವ್ರು ಕೊಟ್ಟಂತ ಕೊಡುಗೆ ಅಪಾರ ಅವರು ಮತ್ತೆ ಅಷ್ಟು ವರ್ಷ ಸೇವೆ ಮಾಡಿದ್ದಾರೆ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳ ಕಾಲ ಅವರು ದೇಶಕ್ಕೋಸ್ಕರ ಆ ಸೇವೆಯನ್ನ ಮಾಡಿದ್ದಾರೆ ಅದನ್ನ ಸದಾ ನೆನಪಲ್ಲಿ ಉಳಿಯುವಂತ ಸೇವೆಯನ್ನ ಅವರು ಮಾಡಿದ್ದಾರೆ ওকে ধন্যাদোক পব্লিক টি জোট মাকে তমকে